ಮಣ್ಣ ಮಗಳ ಗೌರಿಗೂ ಆ ಜಮೀನ್ದಾರ ಮಗ ಸೀತಾಪತಿಗೂ ಮದುವೆ ನಿಶ್ಚಯ ಮಾಡಿಬಿಟ್ರಂತೆ. ಯಾರು ಹೇಳಿದ್ದು? ನಿಮ್ಮ ಅಣ್ಣ ಗುಡಿಲಿ ಪೂಜಾರ ಹತ್ರ ಮುಹೂರ್ತ ನೋಡ್ತಾವ್ರೆ. ಬರೋ ಎರಡನೇ ತಾರೀಕು ಲಗ್ನಕ್ಕೆ ಬಹಳ ಪ್ರಶಸ್ತವಾಗಿದೆ. ನಾಳೆ ಸಂಜನೆ ಧಾರಾಳವಾಗಿ ನಿಶ್ಚಿತಾರ್ಥ ಇಟ್ಕೋಬಹುದು. ನಾವಿನ್ ಬರ್ತೀವಿ. ಆಯ್ತು. ಅಣ್ಣ जमींदार जाते संबंध बेस विषय ताने अण्णा जमींदारे स्वतः नम मने बंद हेण कैदारे दुरुद्देश मोदले गोमुख व्याघ्र नंबर नम गौरी बण हाबड़ गौरी नु भविष्य बे ननू का गौरी ना चिंपू स्वतंत अण्णा तंगी तर बेदी कंकु नरक तड़द्रे याके अंत ननगिल्वा सीतापति दुड्ड कलंक तल मेल होत्कोंडिदाळे आ रीति कलंक होरस्तरे नानु कट्कोतीनि अंत मुंदे बंदिदाने इंत अवकाश नीगे बिट्बिट्रे नाळे अवळु न्यारो मद्वे आग्तारे अवळु सायवर्गू मद्वे इल्दे कण्णीरल्ले कै तोळिबेका गौरी ओळ्ळे कडे गंडु नानु नोड्तीनि अण्ण हा ओंदसल नोडिद्दु आयतु क्यान्सल आगिद्दु आयतल्ल राजा ई विषयदल्लि नीनु तले किडिस्कोबेडप्प नावेल्ल योचने माडि ई निर्धारक्के बंदिद्दीवि नम मगळ्नवर मने सोसिया कोड्तीवि अंत नावु मातु कोट्टिद्दु आयतु अवरु मल्लिगे हू नोड्कोळ्ळ हागे नोड्कोतीवि अंत नमगे भरवसे कोट्टिद्दु आयतु इन्नु यावुदे कारणक्कू ई मदुवे निल्लोके साध्यविल्ल निनगू लग्न पत्रिके कोड्तीवि नीनु बंदु एरडु काळ अक्षते हाकु सरि अण्ण नन्नु क्षमिसिबिडु इन यावदे कारणकू ना मद्वे विषय तले हाकल बर्तीन जमींदार लक्ष्मीपतियवर कुमार चिरंजीवी राजश्री सीतापति एंब वरनिगे इदे ऊरिन शामण्णनवर मगळाद हरिद्रा कुंकुम शोभितळाद चिरंजीवी सौभाग्यवती गौरियन्नु कोट्टु विवाह महोत्सवन्नु वरन सगृहदल्लि नडेसलु गुरुहिरियरु तीर्मानिसिरुवुदरिंद तावुगळु सकुटुंब सपरिवार समेतरागि बंदु वधूवररन्नु आशीर्वदिसि नम्म मनस्संतोषपडिसबेकेंदु कोरुव इति जमींदार लक्ष्मीपतिगळु जमींदार उमापतिगळु हागू मेष्ट्रु शामण्णनवरु तगळि तांबूलवदेस्कोतीरा ಮಿಸ್ಟ್ರೇ ಮಿಸ್ಟ್ರೇ ಏನು ಅಷ್ಟೊತ್ತಿನಿಂದ ಬಾಗಿಲ ಕಡೆ ನೋಡ್ತಿದ್ದೀರಾ ಆ ಏನು ಇಲ್ಲ ಮಿಸ್ಟ್ರೇ ನಿಮ್ಮ ತಮ್ಮ ಟ್ರ್ಯಾಕ್ಟರ್ ರಿಪೇರಿ ಅಂತ ಬೆಂಗಳೂರಿಗೆ ಹೋಗಿದಾನೆ ಎಮ್ಗಂಡ್ ಕಾಲ ಬಂದು ಬಿಡುತ್ತೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಆ ಸರಿ ಸರಿ ತಕ್ಷಣ ಲಗ್ನ ಪತ್ರಿಕೆ ಏನ ಪ್ರಿಂಟ್ ಹಾಕಿ ಕೊಟ್ಬಿಡಿ ಮದುವೆ ಸೀಸನ್ ನಿಶೇಕ ಆದ್ಮ ಕೊಟ್ರೆ ಕಷ್ಟ ಇಲ್ಲ ಬೆಳಗ್ಗೆನೇ ಪ್ರೆಸ್ ಕೊಟ್ಬಿಡ್ತೀನಿ ಮೊದಲನೇ ಲಗ್ನ ಪತ್ರಿಕೆ ನಮಗೆ ಕೊಡಬೇಕು ಮೇಷ್ಟ್ರೇ ಖಂಡಿತವಾಗ್ಲು ರಾಜಣ್ಣ ನಿಮ್ಮ ಅಣ್ಣ ಅತ್ತಿಗೆ ಗೌರಿ ಲಗ್ನ ಪತ್ರಿಕೆ ಕೊಟ್ಟು ಎಲ್ಲರನ್ನು ಕರೀತಿದ್ದಾರೆ ಹೌದಾ ಹೌದು ಈಗ ಜಮೀನ್ದಾರ ಮನೆಗೆ ಹೋದ್ರು ಕರೆಯಕ್ಕೆ ಆದರೆ ನಮ್ಮ ಮನೆಗೂ ಬಂದೇ ಬರ್ತಾರೆ ನೋಡು ನಮ್ಮ ಅಣ್ಣ ಕೂತ್ಕೊಳ್ಳೋ ಕುರ್ಚಿ ಹಾಕ್ಕೊಳ್ಳು ನಮ್ಮ ಅತ್ತೆ ಕೂತ್ಕೊಳ್ಳೋ ಚಾಪೆ ಸರಿ ನಮಸ್ಕಾರ ಜಮೀನ್ದಾರ ಬನ್ನಿ ಮೇಷ್ಟ್ರೇ ಬನ್ನಿ ಮೊದಮೊದಲ ಲಗ್ನ ಪತ್ರಿಕೆ ನಿಮಗೆ ಕೊಟ್ಟವಣ ಅಂತ ಬಂದ್ವಿ ತಗೊಳ್ಳಿ ಅಣ್ಣ ಮೇಷ್ಟ್ರು ಬಂದಾಗ ಅದೇನೋ ಹೇಳಬೇಕು ಅಂತಿದ್ಯಲ್ಲ ಹೇಳು ನೀನೆ ಹೇಳು ನೀನು ನನಗಿಂತ 1 ನಿಮಿಷ ಮುಂಚೆ ಹುಟ್ಟಿರೋನು ಹಿರಿಯರಾದರೂ ನೀನೇ ಇಂತ ವಿಷಯ ಹೇಳೋದು ಧರ್ಮ ಏನು ಹೇಳಿ ಇನ್ನೇನು ಇಲ್ಲ ಮೇಷ್ಟ್ರೇ ಶುಭ ಕಾರ್ಯದ ತಾಳಿಯಿಂದ ಹಿಡಿದು ಶೋಭನದ ರಾತ್ರಿವರೆಗೂ ಖರ್ಚೆಲ್ಲ ನಮ್ಮದೇ ಅಂತ ನಿಮ್ಮ ಅಳೆ ಅಂದ್ರೆ ಹೇಳು ಅಂತಂದ್ರು ಹೇಳಿದೆ ಜಮೀನ್ದಾರರೇ ನಿಮ್ಮ ಮಗನ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕಾಯಿದ ನಮಗೆ ತಾಳಿ ಖರ್ಚು ಇಲ್ಲದಾಗ ಮಾಡ್ಬಿಟ್ರಿ ಏನು ಮೇಷ್ಟ್ರೆ ನಿಮಗೆ ಸಂತೋಷ ತಾನೆ ಸಂತೋಷದ ಮಿತಿನೇ ದಾಟಿಬಿಟ್ಟಿದ್ದೀನಿ ಈ ಸಂತೋಷ ಶಾಶ್ವತವಾಗಿರಬೇಕು ಅಂದ್ರೆ ನಮ್ಮದೊಂದು ಚಿಕ್ಕ ಮನವಿ ತಾವು ದೈವಿಟ್ಟು ದೊಡ್ಡ ಮನಸ್ಸು ಮಾಡಿ ನಡೆಸಿಕೊಡಬೇಕು ಅಗತ್ಯವಾಗಿ ನಡೆಸಿಕೊಡ್ತೀನಿ ಇದನ್ನು ನಿಮ್ಮ ಬಾವಿ ಹಳಿಯಂದ್ರೆ ಹೇಳಿದ್ದು ಹೇಳಿ ನನ್ನ ಮಗ ನಿಮ್ಮ ಮಗಳಿಗೆ ತಾಳಿ ಕಟ್ಟುವಾಗ ನಿಮ್ಮ ತಮ್ಮ ಅಲ್ಲಿ ಇರಕೂಡದು
ನನ್ನ ಮಗನಿಗೂ ನಿಮ್ಮ ತಮ್ಮನಿಗೂ ಹಾಗೆ ಇರೋ ವಿಷಯ ನಿಮಗೂ ತಿಳಿದೇ ಇದೆ. ಅಕಸ್ಮಾತ್ ಗಲಾಟೆ ಆದ್ರೆ ಮದುವೆ ಮಂಟಪ ಯಗ್ರಕುಂಡವಾಗುತ್ತೆ. ಈ ಶುಭ ಕಾರ್ಯ ಹೂವಿನ ಸರ ಎತ್ತಿದಾಗ ನಡೀಬೇಕು ಅಂದ್ರೆ ರಾಜ ಈ ಮದುವೆಗೆ ಬರ್ಕೂಡುದು ಅಂತ ನಿಮ್ ಬಾವಿ ಹೇಳಿ ಅಂದ್ರೆ ಹೇಳಿದ್ದು. ಇದೆಂಥ ಶಿಕ್ಷೆ, ಗೌರಿ ಮದುಮಗಳಾಗಿರೋದನ್ನ ನೋಡ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಿದ್ದ. ನನ್ನ ಮಗಳನ್ನ ನೆಲದ ಮೇಲೆ ಮಲಗಿಸಿದ್ರೆ ಎಲ್ಲಿ ಇರಬೇಕಡಿಯುತ್ತೋ ಅಂತ ತನ್ನ ತೋಳ ಮೇಲೆ ಮಲಗಿಸ್ಕೊಂಡು ಬೆಳೆಸ್ದ. ಹೊರಗಿನ ಬಿಸಿಲಿಗೆ ಎಲ್ಲಿ ಮಾಡಿ ಹೋಗ್ತಾಳೋ ಅಂತ ಕೊಡೆ ಹಿಡ್ಕೊಂಡೇ ನಡೆಸ್ತಿದ್ದ. ಅಂಥವನ್ನ ಈ ಮದುವೆಗೆ ಬರಬೇಡ ಅಂತ ಹೇಳೋಕೆ ಬಾಯ್ ಬರುತ್ತೆ. ನೋಡಿ, ಅವನ್ನೆಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ಲಿ, ಅಷ್ಟಕ್ಕೆ ಅವಕಾಶ ಮಾಡ್ಕೊಡಿ. ನೆಸ್ತ್ರೆ, ನೀವೇನ್ ಮಾಡ್ತೀರೋ ಹೇಗ್ ಮಾಡ್ತೀರೋ ನಮಗ್ ಗೊತ್ತಿಲ್ಲ. ನಿಮಗ್ ಪ್ರೀತಿ ವಾತ್ಸಲ್ಯ ಮುಖ್ಯನೋ ಅಥವಾ ನಿಮ್ ಮಗಳು ಬಹಳ ಮುಖ್ಯನೋ ನೀವೇ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ. ಅವಳು ಕುತ್ಕೆ ತಾಳಿ ಬೀಳ್ಬೇಕು ಅಂತ ಅಂದ್ರೆ ಅವನು ಈ ಮದುವೆಗೆ ಬರ್ಕೂಡ್ದು. ಇದನ್ನು ನಿಮ್ ಬಾವಿ ಹೇಳಿ ಅಂದ್ರೆ ಹೇಳಿದ್ದು, ನಾವು ನಿಮ್ ಹತ್ರ ಹೇಳ್ಬಿಟ್ಟಿದ್ದೀವಿ, ಇದ್ರ ಮೇಲೆ ನಿಮ್ ಇಷ್ಟ. ಊರಿಗೆ ಗೊತ್ತಾದ್ಮೇಲೆ ಈ ಸಂಬಂಧ ಬೇಡ ಅಂತ ನಾನು ಹೇಗೆ ಹೇಳಿ? ತಾಳಿ ಮುಂದೆ ಪ್ರೀತಿ ಸತ್ತೋಯ್ತು. ಈ ಪರಿಸ್ಥಿತಿಯಲ್ಲಿ ನನಗೆ ನನ್ನ ಮಗಳ ಭವಿಷ್ಯನೇ ಮುಖ್ಯ. ಖಂಡಿತ ಈ ಮದುವೆಗೆ ನನ್ನ ತಮ್ಮ ಬರೋದಿಲ್ಲ. ಹಾಗಾದ್ರೆ ಲಗ್ನ ಪತ್ರಕ್ಕೆ ಕೊಡಿ. ವಿಮಣ, ಅಣ್ಣ ಬೋರೇಗೌಡರ ಮನೆಗೂ ಲಗ್ನ ಪತ್ರಿಕೆ ಕೊಟ್ಬಿಟ್ಟು ಬಂದ್ಬಿಟ್ಟ. ನಿಮ್ ಮೂರೇ ಮನೆ, ನಾಲ್ಕನವನೇ ನಾನು. ಇಲ್ಲೇ ನಿಂತಿರು, ಅಣ್ಣ ಅದಕ್ಕೆ ಕಾಫಿ ರೆಡಿ ಮಾಡ್ತೀನಿ. ಸರಿ. ನನ್ನ ಮಗಳ ಮದುವೆಗೆ ಕುಟುಂಬ ಸಮೇತ ಬಂದು ವಧುವರನ್ನ ಆಶೀರ್ವದಿಸಬೇಕು. ಖಂಡಿತ ಬರ್ತೀವಿ ಮೇಷ್ಟ್ರಿ. ಅಂತ ದೊಡ್ಡ ಮನೆಗೆ ನಿಮ್ಮ ಮಗಳು ಸೊಸೆ ಆಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ರಾಜಣ, ತಿಮ್ಮೇಗೌಡರ ಮನೆಯಿಂದ ಈಗ ಭುಜಂಗರಾಯರ ಮನೆಗೆ ಬಂದ್ರು. ಕಾಫಿ ರೆಡಿ. ನಮ್ಮ ಅಣ್ಣ ಮನೆಗೆ ಬರ್ತಿದ್ದ ಹಾಗೆ ಬಾಯ್ ತುಂಬಾ ಸಕ್ಕರೆ ಆಗ್ಬಿಡ್ತೀನಿ. ಸುತ್ತಮುತ್ತ ಗ್ರಾಮಕ್ಕೆಲ್ಲ ದೊಡ್ಡದ್ರಿ, ನೋಡ ಕೇಳ್ಕೊಂಡು ಸಾಲದು. ತಪ್ಪೇ ಬರ್ತೀನಿ ಅಷ್ಟೇ. ಸಂತೋಷ, ನಾವು ಬರ್ತೀವಿ. ಅಣ್ಣ ಎದುರು ಮನೆಗೆ ಲಗ್ನ ಪತ್ರಿಕೆ ಕೊಡ್ತಿದ್ದಾನೆ. ನೆಕ್ಸ್ಟ್ ಇಲ್ಲಿಗೆ ಇಲ್ಲಿಗೆ ಸತ್ತ ತಿಂಗಳ ಕಾಫಿ ಕೊಡಿದ್ರೆ ಕೈಯಾಗಿರುತ್ತೆ. ಏನ್ ಮಾಡೋದು? ಒಂದಿಷ್ಟು ಉಪ್ಪಿನಕಾಯಿ ತೆಗೆದಿರ್ತೀನಿ. ಕಾರಣ ಹೇಳಿ ಮದ್ವೆ ತಪ್ಪಿಸ್ಕೋಬಾರ್ದು. ಬರ್ತೀವಿ ಬಾಣ. ಬನ್ನಿ ಅದಕ್ಕೆ, ಬಾಣ ಬನ್ನಿ ಅದಕ್ಕೆ. ಕೂತ್ಕೊಳ್ಳಿ, ಕೂತ್ಕೋ ಕೂತ್ಕೋ ಅಣ್ಣ. ನೋಡಿದ್ಯಾ ಅಣ್ಣ, ಇದೆಂಥ ವಿಚಿತ್ರ. ಪ್ರತಿಯೊಬ್ಬರ ಮನೆಗೂ ನಾನೇ ಹೋಗಿ ನಮ್ಮ ಗೌರಿ ಮದುವೆ ಲಗ್ನ ಪತ್ರಿಕೆ ಕೊಟ್ಟು ಕರಿಬೇಕಾಗಿತ್ತು. ಈಗ ನೀವೇ ನನ್ನ ಕರೆಯೋ ಹಾಗಾಯ್ತು. ಪರವಾಗಿಲ್ಲ ಬಿಡಿ, ಏನ್ ಮಾಡೋಕ್ಕಾಗತ್ತೆ. ನೋಡಿ, ನಾನು ಖಂಡಿತ ಈ ಮದುವೆಗೆ ಬಂದೇ ಬರ್ತೀನಿ. ಪದ್ಮಾವತಿ ಹಾಗೆ ಮದುವೆ ಮಂಟಪದಲ್ಲಿ ಕೂತಿರೋ ಮದುಮಗಳು ಗೌರಿಗೆ ಆಶೀರ್ವಾದ ಮಾಡೇ ಮಾಡ್ತೀನಿ. ಊರಿನಲ್ಲಿ ಎಲ್ರಿಗೂ ಲಗ್ನ ಪತ್ರಿಕೆ ಕೊಟ್ಟು ನೀವು ಖಂಡಿತ ಬರಬೇಕು ಅಂತ ಕರೆದ್ವಿ. ಆದರೆ ಈ ಮದುವೆಗೆ ನೀನು ಮಾತ್ರ ಖಂಡಿತ ಬರಬೇಡ ಅಂತ ಹೇಳಕ್ ಬಂದ್ವಿ. ಬೇಗ ಬಿತ್ತು ಹೋಗಿದ್ಯಪ್ಪ. ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಆದರೂ ರಕ್ತ ಸಂಬಂಧ ಅನ್ನೋ ಪ್ರವಾಹದಲ್ಲಿ ಬೇರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ಆಸೆ ಪಟ್ಟೆ. ಪರವಾಗಿಲ್ಲ, ನನ್ನ ಕಲ್ಪನೆಯಲ್ಲೇ ಗೌರಿ ಮದುವೆನ ಕಣ್ ತುಂಬ ನೋಡಿ ಸಂತೋಷ ಪಡ್ತೀನಿ. ಒಂದ್ ನಿಮಿಷ, ಕಾಫಿ ತರ್ತೀನಿ.
ಏನಮ್ಮ ಚಿಕ್ಕಪ್ಪ ಯಾಕಿನ್ನು ಬಂದಿಲ್ಲ? ಚಿಕ್ಕಪ್ಪ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ವಲ್ಲಮ್ಮ? ಅವನಿಗೆ ಇಷ್ಟ ಇಲ್ಲದ ಮದುವೆಗೆ ಅವನು ಬರಲ್ಲ ಅಂತ ಹೇಳ್ಬಿಟ್ಟಮ್ಮ. ಫಸ್ಟ್ ನೈಟ್ ಅಂತ ಸಂತೋಷನಾ? ನನಗಿದು ಫಸ್ಟ್ ನೈಟ್ ಅಲ್ಲ. ಇಂಥದ್ದೆಷ್ಟೋ ಯಾಕೆ ಶಾಕು? ನನಗೆ ಹೆಣ್ಣುಗಳನ್ನ ಬದಲಾಯಿಸೋದು ಅಂದ್ರೆ ಹೋಟೆಲ್ನಲ್ಲಿ ಬೆಡ್ಶೀಟ್ಗಳನ್ನ ಬದಲಾಯಿಸಿದ ಹಾಗೆ. ಇವತ್ ನೀನು ಹೊಸ ಬೆಡ್ಶೀಟ್ ಅನ್ಕೋಬೇಡ. ಇವತ್ ನನ್ನ ನೈಟು ಸ್ವೇಡೈ. ನಿನ್ನ ಮದುವೆ ಮಾಡ್ಕೊಂಡಿದ್ದ ಉದ್ದೇಶ ನೀನು ಸುಖ ಸುಪ್ಪತ್ತಿಗಳಲ್ಲಿ ಸೇಲಾಗ್ಲಿ ಅಂತಲ್ಲ, ನೀನು ಚಿತ್ರಹಿಂಸೆ ಪಡೋದನ್ನ ಆ ರಾಜ ನೋಡ್ಲಿ ಅಂತ. ಬಿಸಿ ತುಪ್ಪನ ನುಂಗಕ್ಕೂ ಆಗದೆ ಉಗುಳಕ್ಕೂ ಆಗದೆ ನಾಲಿಗೆ ಸುಟ್ಟು ಸಾಯ್ಲಿ ಅಂತ ನಾಲಿಗೆ ಹೋಗ್ತಿದ್ದ. ಈ ರಾತ್ರಿ ಕಳೆ ಕಟ್ಟಬೇಕು ಅಂತಂದ್ರೆ ನಾವಿಬ್ರು ಸುಖ ಪಡೋದನ್ನ ನೀನ್ ನೋಡಿ ಹೊಟ್ಟೆ ಹೋಗ್ಕೋಬೇಕು, ಅದನ್ನ ನೋಡಿ ನಾವು ಕುಣಿದು ಕುಪ್ಪಳಿಸ್ಬೇಕು. ಕಮ್ ಆನ್ ಡಾರ್ಲಿಂಗ್.